ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚುನಾವಣೆ ಹತ್ತಿರವಾಗ್ತಿದ್ದಂತೆ ಇದೀಗ ಸ್ಟಿಂಗ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಶಾಸಕನ ಆಪ್ತನ ಮೇಲೆ ಸ್ಟಿಂಗ್ ಆಪರೇಷನ್ ಅನ್ನ ಮಾಜಿ ಸಚಿವರಾದಂತಹ ಕೆಆರ್ ಕ್ಷೇತ್ರದ ಶಾಸಕ ಎಂಕೆ ಸೋಮಶೇಖರ್ ಆಪ್ತನ ಮೇಲೆ ಇದೀಗ ರಾಮದಾಸ್ ಅವರು ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಎಸ್ಎಲ್ಒಂದ್ ಕಡೆ ಈಗ ರಾಜಕೀಯ ಪಕ್ಷದವರು ಕೂಡ ನ್ಯೂಸ್ ಚಾನೆಲ್ಗಳ ಒಂದು ಸ್ಟಾಟಿಸ್ಟಿಕ್ಸ್ಗಳ ಒಂದು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಬೇಕು. ಒಂದ್ ಕಡೆ ಯಡಿಯೂರಪ್ಪನವರು ಬ್ರೇಕಿಂಗ್ ನ್ಯೂಸ್ ಅಂದ್ರೆ, ಈಗ ಇನ್ನೊಂದ್ ಕಡೆ ಸ್ಟಿಂಗ್ ಆಪರೇಷನ್ ಆಗ್ತಾ ಇದೆ. ಚುನಾವಣೆ ಘೋಷಣೆ ಬೆನ್ನಲ್ಲೇ ಪಾಲಿಟಿಕ್ಸ್ ಶುರುವಾಗಿದೆ. ಶಾಸಕನ ಆಪ್ತನ ಮೇಲೆ ಸ್ಟಿಂಗ್ ಆಪರೇಷನ್ ಅನ್ನ ಮಾಜಿ ಸಚಿವರಾದಂತಹ ರಾಮದಾಸ್ ಅವರು ಮಾಡಿಸಿರೋದು. ಕೆಆರ್ ಕ್ಷೇತ್ರದ ಶಾಸಕ ಎಂಕೆ ಸೋಮಶೇಖರ್ ಆಪ್ತನ ಮೇಲೆ ಸ್ಟಿಂಗ್ ಆಗಿದೆ. ಸ್ಟಿಂಗ್ ಆಪರೇಷನ್ ಅಲ್ಲಿ ಹಣವನ್ನ ವಸೂಲಿ ಮಾಡಿದ್ದು ಬಯಲಾಗಿದೆ. ಆಶ್ರಯ ಸಮಿತಿ ಸದಸ್ಯ ನಾಸೀರ್ ಪಾಷಾ ಮೇಲೆ ಆಗಿರುವಂತಹ ಸ್ಟಿಂಗ್ ಆಪರೇಷನ್ ಇದು. ವಸತಿ ಯೋಜನೆಯ ಫಲಾನುಭವಿಗಳಿಗೆ ಹಣ ವಸೂಲಿ ಮಾಡಿದ್ದು ಇಲ್ಲಿ ಬಟ ಬಯಲಾಗಿದೆ. ಇದೀಗ ಚುನಾವಣೆಯಲ್ಲಿ ಹೊಸ ರೀತಿಯಾದಂತಹ ಒಂದು ಸ್ಟ್ರಾಟಜಿ, ಹೊಸ ಪ್ಲಾನಿಂಗ್ ಇದು. ಯಾರ ವಿರುದ್ಧ ನಾವು ಅಲ್ಲಿ ಪ್ಲಾನ್ ಮಾಡಬೇಕು, ಅವರ ವಿರುದ್ಧ ಅವರು ಮಾಡ್ತಿದ್ದಾರೆ ಅಂದ್ರೆ ಅವರಲ್ಲಿ ಸ್ಟಿಂಗ್ ಆಪರೇಷನ್ ಮಾಡುವ ಮೂಲಕ ಟಾರ್ಗೆಟ್ ಮಾಡಿ ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿ ಬ್ಲ್ಯಾಕ್ ಮಾರ್ಕ್ ಬರೋ ರೀತಿ ಮಾಡ್ತಾ ಇದ್ದಾರೆ. ಕೊಳ್ಳೆಗಾಲ ಅಂದ್ರೆ ಇಲ್ಲಿ ವಾಸ ಒಂದು ರೆಂಟ್ ಅಗ್ರಿಮೆಂಟ್ ಬೇಕು ಈಗ ನಿಮ್ಮ ರೆಂಟ್ ಅಗ್ರಿಮೆಂಟ್ ಅಲ್ಲಿ ಇಷ್ಟರಲ್ಲಿ ನಿಮ್ದ ಹತ್ರ ಏನಿದೆ ಹೇಳಿ ನನಗೆ. ಐಡಿ ಕಾರ್ಡ್ ಇದೆಯಲ್ವಾ ಅಲ್ಲಿದೆ, ಆಧಾರ್ ಇದೆ, ರೇಷನ್ ಕಾರ್ಡ್ ಇದೆಯಾ, ಇನ್ಕಮ್ ಬರೀ ಅದು ಫೋಟೋ, ಬ್ಯಾಂಕ್ ಪಾಸ್ಬುಕ್, ಒಂದು ಇಲ್ಲಿದ ರೆಂಟ್ ಅಗ್ರಿಮೆಂಟ್. ಈಗ ನೀವು ಆ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಏನಿದೆ ಅಡ್ರೆಸ್ ಆ ಅಡ್ರೆಸ್ ಹೇಳಿದ್ರೆ ನಾನು ಇಲ್ಲೇ ಒಂದು 250 ರೂಪಾಯಿ ಕೊಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೋತೀನಿ ರೆಂಟ್ ಅಗ್ರಿಮೆಂಟ್ ಬಾಡಿಗೆದು. ಯಾಕಂದ್ರೆ ಯಾರಾದ್ರೂ ಆರ್ ಟಿ ಐ ಮುಖಾಂತರ ಇವ್ರಿಗೆ ಯಾವ ರೀತಿ ಚಾಯ್ಸ್ ಮಾಡಿದ್ದೀರಾ, ಬೆನಿಫಿಷಿಯರ್ ಮಾಡಿದ್ದೀರಾ ಅಂದ್ರೆ ಅದೆಲ್ಲ ತೋರಿಸ್ಬೇಕು ಅಷ್ಟೇ. ಕೆಆರ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಾನೇ ಒಂದು ಅಡ್ರೆಸ್ ಕೊಡ್ತೀನಿ. ಯಾವ್ದು ಕೆಆರ್ ಕಾನ್ಸ್ಟಿಟ್ಯೂನ್ಸಿಲಿ ಯಾರು ಐ ಡಿ ಕಾರ್ಡ್ ಇರುತ್ತೆ, ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ. ಓಕೆ, ಅಡ್ರೆಸ್ ಬಗ್ಗೆ ಇದು ಆಶ್ರಯ ಮನೆಗಳು ಟೋಟಲ್ ಎಷ್ಟು ಜನಕ್ಕೆ ಆಗುತ್ತೆ ಸರ್? ಹತ್ರ ಟೋಟಲು ಆಫರ್ ಎಷ್ಟು ಜನಕ್ಕೆ ಇರುತ್ತೆ? ಯಾವುದು ಈ ಥರದ್ದು? ಇದು ಕೆ ಆರ್ ಕಾನ್ಸ್ಟಿಟ್ಯೂನ್ಸಿಲಿ ಒಟ್ಟು 2012 ಜನಕ್ಕೆ ಆಗ್ತಾ ಇದೆ. ಈಗ 2012 ಜನಕ್ಕೆ ಆಗ್ತಾ ಇದೆ. ಅದರಲ್ಲಿ ಕಾನೂನು ಪ್ರಕಾರ ಮೆಂಬರ್ ಪ್ರಕಾರ ಬಯಲು ಪ್ರಕಾರ 140 ನಮಗೆ ಕೊಡಬೇಕು. ನಮ್ಮ ಎಮ್ ಎಲ್ ಎ ಅದರಲ್ಲೂ ಜಗಳ ಮಾಡಿ 70 ಬಂದವ್ರೆ. ವಾ, ನಾವು 70 ಅಂದ್ರೆ ನಾವು ಯಾರಿಗೆ ಬೇಕು ಅವ್ರಿಗೆ ಸೇರಿಸ್ಕೋಬಹುದು ಅಷ್ಟೇ ಮೆಂಬರ್ ಕಡೆಯಿಂದ. ಈಗ ನಾವು ಫಲಾನುಭವಿಗಳು ಆಯ್ಕೆ ಮಾಡಿಸಿ ಕೊಟ್ಬಿಡ್ತೀವಿ ನಾವು. ಅದು ಬೇರೆ ಯಾವ ಸರ್ಕಾರ ಬಂದ್ರು ಚೇಂಜ್ ಮಾಡಂಗಿಲ್ಲ. ಅವ್ರಿಗೆ ಇಲ್ಲ ಇಲ್ಲ ಮಾಡಲ್ಲ, ಕೊಡ್ತೀನಿ ನಾನು ಜೆರಾಕ್ಸ್ ಮಾಡಿ ನಿಮ್ಗೆ ಅಲ್ಲಿ ಒಂದು ಸೈನ್ ಹಾಕ್ಸಿ ಕೊಡ್ತೀನಿ ಅದು. ಓಕೆ ಓಕೆ, ನಿಮ್ಗೆ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ ಜಾಗ. ಅದು ಪಸಗೋದ ಹೋಗುತ್ತಾ? ಎಲ್ಲ ನಾವು ತಗೊಂಡು ರೆಡಿ ಮಾಡಿ ಹಳೆ ಡೇಟ್ಗಳಿಗೆಲ್ಲ ಇದು ಮಾಡ್ಬಿಟ್ಟಿದ್ದೀವಿ. ಮಾಡಲೇಬೇಕದು ಈ ಎಮ್ ಎಲ್ ಎ ಅದು ವೋಟ್ ಕೇಳಕ್ಕೆ ಅದೇನೆ ಆಗುತ್ತೆ. ಯಾವ ಜನ ಈಗ ನಾವು ಕೊಟ್ಟಿ ಕಳಿಸ್ಬೇಕು, ಅಲ್ಲಿಂದ ನಮಗೆ ನಂಬರ್ ಬರುತ್ತೆ ಕೋಡ್. ಆ ಕೋಡ್ ಬಂದ್ರೆ ಇಲ್ಲಿ ಸೇರಿಸಿ ಅಪ್ರೂವಲ್ ಕೊಡೋದದ. ಎಲೆಕ್ಷನ್ ಈಗ ಇದ್ರಲ್ಲಿ ಅನ್ಸಂಗ್ ಇಲ್ಲ, ಬರೀ ಹೆಸರು ನೋಡ್ಕೋಬಹುದು, ಆ ತರ ಮಾಡ್ಕೋಬಹುದು. ನಿಮ್ಗೆ ಈ ತರ ಬರುತ್ತೆ ಇದು. ಈಗ ನಾನು ಈ ನಂಬರ್ ತಗೋತೀನಿ, ಇದು ನಂಬರ್ ತಗೊಂಡಾದ್ಮೇಲೆ ನಿಮ್ದೊಂದು ಇದಕ್ಕೆ ಬರುತ್ತೆ. ನಾನು ಯಾರಿಗೆ ಬರ್ತೀನಿ ಗೊತ್ತಾ? ನನ್ನ ರಿಲೇಟೆಡಲ್ಲಿ ಒಂದು ಟೀ ಕುಡಿ ಅವರು ಆಮೇಲೆ ಕಡೆ ಅಂತೆ ವಸತಿ ಸಚಿವರು ನಾನು ಬರ್ದು ಸರ್ವರಿಕ್ಸು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿರೋ ಬಗ್ಗೆ ಅಂತ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಮ್ಮಲ್ಲಿ ಆಯ್ಕೆ ಮಾಡಿಕೊಳ್ಳುವುದಾಗಂದರೆ ಅದಾಗಿ ಶ್ರೀ ನಾಗರಾಜ್ ಉದ್ದಿನ್ ಮಾದಯ್ಯ ಇವರು ಬಹಳ ಕಡುಬಡವರಾಗಿದ್ದು ಸದರಿಯವರು ಹುಟ್ಟಿದಾಗಿನಿಂದಲೂ ಮೈಸೂರಿನಲ್ಲಿ ವಾಸ್ತವಾಗಿದ್ದು ಯಾವುದೇ ಸ್ವಂತ ಮನೆ ಅಥವಾ ನಿವೇಶನ ಹೊಂದಿರುವುದಿಲ್ಲ. ಇದು ಅಪ್ಲಿಕೇಶನ್ ಇದು ಏನು ಗೊತ್ತಾ?
ಡೈರೆಕ್ಟ್ ನಾವು ಫಲಾನುಭವಿ ಮಾಡ್ಬಿಡ್ತೀವಿ ಇದರಲ್ಲಿ. ಫಲಾನುಭವಿಯಿಂದ ಪಡೆಯಬೇಕಾದ ಇದು ಸಬ್ಮಿಟ್ ಮಾಡಾದ್ಮೇಲೆ ಇಲ್ಲಿ ಒಂದು ಸೈನ್ ಬರುತ್ತೆ. ಇದು ಇದೇನೆ ಅಲ್ಲಿನ ಒಂದು ಇದಾಗಿ ನಿಮ್ಗೊಂದು ಇಟ್ಕೊಟ್ಟಿರ್ತಾರೆ ಅಂತ. ಸರಿಯಾ, ಇದು ನಗರ ಪಾಲಿಕೆ ಇದೆ, ಮೈಸೂರು ನಗರ ಪಾಲಿಕೆ ಇದೆ. ಅದರಲ್ಲಿ ಏನೇನಿರುತ್ತೆ, ನಿಮ್ಮ ಬ್ಯಾಂಕ್ ಜಾತಿ ಯಾವುದು, ಇದ್ಯಾವುದು, ಅಕೌಂಟ್ ನಂಬರ್ ಯಾವುದು, ಯಾಕಂದ್ರೆ ಸಬ್ಸಿಡಿ ಯಾವುದು, ವಾರ್ಷಿಕ ವರಮಾನ, ಬಿಪಿಎಲ್ ಕಾರ್ಡು. ಬಿಪಿಎಲ್ ಕಾರ್ಡ್ ಇರೋದು ಮಾತ್ರ ಬಿಪಿಎಲ್ ಅದು ನಾವು ಮಾಡ್ಕೊತೀವಿ. ಅದರಲ್ಲಿ ಅಕಸ್ಮಾತ್ ಇಲ್ಲ ಅಂದ್ರೆ ಅವರು ಮಾತ್ರ ಆಲ್ಟರ್ನೇಟ್ ಯಾವ ತರ ಇದೆಯಾ ಇದು ಇದೆಲ್ಲ ನೋಡಿ. ಇದು ಇದಕ್ಕೆ 4,70,000 ಕೊಡ್ತಾ ಇದಾರೆ ಮನೆ ಕಟ್ಟಕ್ಕೆ. ಇಲ್ಲ ಲೋನ್ ಅಲ್ಲ, ಫ್ರೀನೇ ಇದು. 24,000 ರೂಪಾಯಿ ಡಿ ಡಿ ಕಟ್ಟಬೇಕಾಗುತ್ತೆ ಇವರು. ಇಷ್ಟು ದ ಕಮಿಷನರ್ ಆಫ್ KGB ಬೆಂಗಳೂರು 28,000 ಡಿ ಡಿ ಕಟ್ಟಿದ್ರೆ 28,000 ಡಿ ಡಿ ಕಟ್ಟಬೇಕು. ನಾವೇನ್ ಮಾಡ್ತೀವಿ ಈಗ ಡೈರೆಕ್ಟ್ ಆಗಿ ಇದು ಸೆಕ್ರೆಟರಿ ಇರ್ತಾರಲ್ಲ ಅಧೀಕ್ಷಕ ಸೆಕ್ರೆಟರಿ ಅವ್ರ ಹತ್ರ ತಗೋತೀವಿ. ಇದು ಬೆಂಗಳೂರಿಂದ ಬೆಂಗಳೂರು ಕಳ್ಸ್ಬಿಡ್ತೀವಿ ನಾವು. ನನ್ನ ಲೆಟರ್ಡಲ್ಲಿ ಏನೋ ಇದು ಮಾಡಿ ಇವ್ರು ಕಳಿಸಿ ಅಲ್ಲಿ ನಾವು ಮೆಂಬರ್ ತಗೋತೀವಿ. OMO ಆಫೀಸಲ್ಲಿ ಮೆಮೋರೇಟಮ್ ತಗೊಂಡ್ರೆ ಇಲ್ಲಿ ಇದ್ದಾರೆ. ಡಿ ಡಿ ಕಟ್ಟಬೇಕು. ಈ ಡಿ ಡಿಯನ್ನು ಪರಿಶೀಲಿಸಿದೆ ಅಂತ ಅವರು ಜನಕ್ಕೆ ಒಂದು ಇದು ಮಾಡಿ ಕೊಡ್ತಾರೆ. ನಂಬರ್ ಹಾಕಿ ಕೊಡ್ತಾರೆ. KHDB ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಇಲ್ಲ. ಇದು ಡೆಮಾಲಿಶ್ ಮಾಡಿ ಕೊಟ್ರೆ ಖಾಲಿ ಜಾಗ ಕೊಡ್ಬೇಕು. ನಾವೇ ಬಂದು ನಮ್ಮ ಸ್ಲಮ್ ಬೋರ್ಡಿಂದ ಬಂದು ಒಡಿಸಿ ಕೊಟ್ಬಿಡ್ತೀನಿ. ನಮಗೂ ಬೇಜಾರಾಗೋಯ್ತು ಅವ್ರ ಕಡೆಯಿಂದ. ಸುಮ್ಮನೆ ಎಲ್ಲರಿಗೂ ಹೇಳಿ ಹೇಳಿ ಕಳಿಸ್ತಾರೆ ಈಗ ಇಲ್ಲ ಅಂತ. ಕರ್ಕೊಂಡು ಸೋಮಶೇಖರ ಹೋಗಿದೆ ಅಲ್ಲಿ ಹೋದ್ರೆ ನಾನು ಸಿಸ್ಟಮ್ ಹತ್ರ ಕೂತ್ಕೋತಾರಲ್ಲ ಅಲ್ಲಿ ಯಾಕೆ ಇಷ್ಟೊಂದು ಜನ ನಿಂತಿದ್ದಾರೆ ಅಮ್ಮ ಏನಮ್ಮ ವಿಷಯ ಅಂತ ಕೇಳಿದ್ರು. ಅವಾಗ ನನಗೆ ಒಂದು ಐಡಿಯಾ ಬಂತು. ಇದು ಮಾಡ್ತಾರ ನಾವು ಇಷ್ಟೊಂದ್ಸೂರು ಬರುತ್ತಾ ಒಂದು ಹೆಲ್ಪ್ ಮಾಡ್ತಾ ಅಂದಾಗ ಇವ್ರ ನಂಬರ್ ಕೊಟ್ಟರು. ನಮಗೂ ನಂಬರ್ ಕೊಡೆ ನಾವು ಸ್ವಲ್ಪ ಇದು ಮಾಡಬೇಕು ಅಂದಾಗ ಇವ್ರ ನಂಬರ್ ಕೊಟ್ಟರು. ಇವ್ರ ನಂಬರ್ ಕೊಟ್ಟಾಗ ಇವ್ರಿಗೆ ಆಗಲೇ ಫೋನ್ ಮಾಡಿದೆ. ಇದು ನನಗೆ ನಾನು ನಾಳೆ ಸೈನ್ ಮಾಡಾದ್ಮೇಲೆ ನೀವು ನನಗೆ ಹೂವು ಅಂದರೆ ಅವ್ರದ್ದು ತೊಗೋತೀನಿ ಅಮೌಂಟು ಇಟ್ಟಿರಿ. ನಾನು ನಿಮಗೆ ರಿಜಿಸ್ಟರ್ ಟೈಮಲ್ಲಿ ಜಗಳ ಮಾಡಿ 15,000 ತೊಗೋತೀನಿ. ನೀವು ಡಾಕ್ಯುಮೆಂಟ್ ಪಕ್ಕ ಮಾಡ್ಕೊ ಬನ್ನಿ, ಜಗಳ ಮಾಡಿ ನಾನು ತಗೋತೀನಿ. ಮಾತ್ರ ಇನ್ನೊಂದು, ನಿಮ್ಗೆ ಇದೇ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಿಮ್ಗೆ ಸರ್ಕಾರ ಬಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ 2 ತಿಂಗಳಲ್ಲಿ ನಾನು ನಿಮಗೆ ರಿಜಿಸ್ಟ್ರೇಷನ್ ಕಾಪಿ ಕೊಡ್ತೀನಿ, ಮಂಜೂರಾತಿ ಪತ್ರ ಕೊಡ್ತೀನಿ. ಫೈನಲ್ ಇರುತ್ತೆ, ತೆಗಿತಾರೆ, ನೋಡ್ತಾರೆ. ಈ ಬೇಸ್ ಮೇಲೆ ಮಾಡಿದೀವಿ ಹೋಗಿ. ಒಂದು ಸ್ವಲ್ಪ 60% ಮೆಂಬರ್ ಫಿಲಾಸಫಿ ಇರುತ್ತೆ, 40% ಸರ್ಕಾರ ಹೋಗ್ರಿ ಅಂತ ಹೇಳ್ಬೋದು. ಎಸ್, ಈ ಒಂದು ಸ್ಟಿಂಗ್ ಆಪರೇಷನ್ ಅನ್ನು ನೋಡಿದ್ರಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರ ಸಂಪರ್ಕದಲ್ಲಿ ಮೈಸೂರಿನಿಂದ ಸಚಿವ ಮಾಜಿ ಸಚಿವರಾದಂತಹ ರಾಮದಾಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಾಮದಾಸ್ ಅವರೇ. ನಮಸ್ಕಾರ. ನಮಸ್ಕಾರ. ಈ ಒಂದು ಸ್ಟಿಂಗ್ ಆಪರೇಷನ್ ವಿಡಿಯೋನ ನೋಡಿದ್ವಿ. ಈ ಒಂದು ವ್ಯಕ್ತಿ ಮತ್ತೆ ಜೊತೆಗೆ ಸೋಮಶೇಖರ್ ಅವರಿಗೆ ಯಾವ ರೀತಿಯಾಗಿ ಲಿಂಕ್ ಮತ್ತೆ ಯಾವಾಗ ಆಗಿದೆ ಈ ಸ್ಟಿಂಗ್ ಆಪರೇಷನ್ ಅಂತ? ಇದು ಕಳೆದ ತಿಂಗಳು 24 ಫೆಬ್ರವರಿನಲ್ಲಿ ಆಶ್ರಯ ಸಮಿತಿಯ ಒಂದು ಸಭೆಯನ್ನ ಮಾಡ್ತಾರೆ. ಅದರಲ್ಲಿ ಶಾಸಕರು ಅಧ್ಯಕ್ಷರು ಈ ವ್ಯಕ್ತಿ ಯಾರಿದ್ದಾರೆ ಇವ್ರ ಜೊತೆನಲ್ಲಿ ಇನ್ನೂ 5 ಸದಸ್ಯರುಗಳು ಕೇಂದ್ರ ಸರ್ಕಾರದಿಂದ March 13 16,000 ನಿವೇಶನಗಳನ್ನು ಮನೆಗಳನ್ನು ಮಂಜೂರಾತಿ ಮಾಡ್ತಾರೆ. ಸುಮಾರು 8,700 crore rupees ಬಿಡುಗಡೆ ಮಾಡ್ತಾರೆ. ಆದರೆ ಕಳೆದ ತಿಂಗಳೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಬೆನಿಫಿಷಿಯರ್ಸನ್ನು ಸೆಲೆಕ್ಟ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೆದಿದೆ ಅಂತ ಗೊತ್ತಾಯಿತು. ಆ ರೆಸೊಲ್ಯೂಷನ್ ಬಂತು, ಬಂದ ನಂತರದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದ್ವಿ. ಹಾಗಾಗಿ ಶಾಸಕರ ಮನೆಯಲ್ಲಿ ಜನಜಂಗುಳಿಗಳು ಇದೆ ಅನ್ನೋದು ವಿಷಯ ಬಂತು. ಆಗ ಬಹಳ ಜನ ಬಂದು ನನಗೆ ದೂರನ್ನು ಕೊಟ್ಟರು, ಇಲ್ಲ ಅವನೊಂದು ನಿವೇಶ ಒಂದು ಮನೆಗೆ 50,000 ತಗೋತಾ ಇದ್ದಾರೆ, 2 ಹಣವನ್ನು ಪಡಿತಾ ಇದ್ದಾರೆ, ಇಲ್ಲದೆ ಹೋದರೆ ನಮ್ಗೆ ಯಾವುದು ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಕೊಟ್ಟರು. ಆಗ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ದೂರ ಬಂತು ಅದರ ಆಧಾರದ ಮೇಲೆ ನಾವು ಇದನ್ನ ನಡೀತಾ ಇರೋದು ನಿಜಾನ ಅನ್ನೋದಕ್ಕೋಸ್ಕರವಾಗಿ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆಶ್ರಯ ಸಮಿತಿಯ ಸದಸ್ಯರಾದಂಥವರು ಅವ್ರ ಹತ್ರಕ್ಕೆ ಒಬ್ಬ ವ್ಯಕ್ತಿಯನ್ನು ಕಳಿಸುವಂಥ ಕೆಲಸ ಮಾಡಿದ್ವಿ. ಆಗ ಅವರು ಅಪ್ಲಿಕೇಶನ್ನೆಲ್ಲ ನಾವು ಕೊಟ್ಟು ಅಪ್ಲಿಕೇಶನ್ಗೆ 5,000 ತೆಗೆದುಕೊಂಡು ಆ ನಂತರದಲ್ಲಿ ಬಾಕಿ ಪ್ರಕ್ರಿಯೆಗಳನ್ನೆಲ್ಲ ನೀವು ನೋಡಿದ್ದೀರಿ.
ಅದರ ಪ್ರಕಾರದಲ್ಲಿ ಪ್ರತಿಯೊಂದು ಮನೆಗಳಿಗೂ ಕೂಡ 50,000 ರೂಪಾಯಿ ಲಂಚವನ್ನು, ಅಂದರೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ರೂಪಾಯಿ ಹಣ ಬರುತ್ತೆ, ಅದರಲ್ಲಿ 30% ಹಣವನ್ನು ಅವರು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಇನ್ನೊಂದು ವಿಚಾರ, ನಾಜೀರ್ ಮತ್ತು ಸೋಮಶೇಖರ್ ಅವರಿಗೆ, ಅಂದರೆ ಅವರಿಗೆ ಯಾವ ರೀತಿ ಪರಿಚಯ, ಹೇಗೆ ಆಪ್ತರು ಅಂತ? ಅಲ್ಲ, ಅವ್ರು ಬಹಳ ಆತ್ಮೀಯರಾಗಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರನ್ನೇ ಅವರನ್ನು ಆಶ್ರಯ ಸಮಿತಿಯ ಸದಸ್ಯರಾಗಿ ನೇಮಕಾತಿ ಮಾಡಿ ಸೋಮಶೇಖರ್ ಜೊತೆಯಲ್ಲಿ ಅವರು ಅಧ್ಯಕ್ಷರಾಗಿ ಇವರು ಸದಸ್ಯರಾಗಿ ನಿರಂತರ ಕೆಲಸ ಮಾಡ್ತಿದ್ದಾರೆ. ಇವರು ಬಹಳ ಆತ್ಮೀಯರಾಗಿರುವಂಥವ್ರೆ, ಇವರೊಬ್ಬರೇ ಅಲ್ಲ. ನಾನಾಗಲೇ ತೋರಿಸಿರುವಂಥ ಪ್ರಕಾರದಲ್ಲಿ ಸೋಮಶೇಖರ್ ಅವರ ತಮ್ಮ, ಸೋಮಶೇಖರ್ ಅವರ ಪಿ ಎ, ಅದರ ಕಾರ್ ಡ್ರೈವರು, ಈ ರೀತಿಯಲ್ಲಿ ಆ ಫಾರಂಗಳಲ್ಲಿ ನಾವು ತೋರಿಸಿದ್ದೀವಿ. ಯಾರ್ಯಾರು ಅವರೇ ಬರೆದಿರೋದು, ಅವ್ರದೇ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿರುವಂಥದ್ದನ್ನು ಕೂಡ ನಾವು ಮುಂದೆ ಯಾರ್ಯಾರು ಎಷ್ಟೆಷ್ಟು ಹಣ ಪಡೆದಿದ್ದಾರೆ ಅನ್ನೋದನ್ನು ಕೂಡ ಆ ಫಾರಂಗಳ ಮುಂದೆ ಇರೋದನ್ನು ಕೂಡ ನಾವು ಕೊಟ್ಟಿದ್ದೀವಿ. ಇನ್ನು ರಾಮದಾಸ್ ಅವರು, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಸೋಮಶೇಖರ್ ಅವರು, ನೀವು ಕೂಡ ಕಳೆದ 2 ಟರ್ಮ್ನಿಂದ ಒಂದು ಭಾಳ ಫೈಟ್ ಇತ್ತು ನಿಮ್ಮಿಬ್ಬರ ಮಧ್ಯೆ. ಒಂದ್ಸಲ ನೀವು ಗೆದ್ದಿದ್ರಿ, ಕಳೆದ ಬಾರಿ ನೀವು ಸೋತಿದ್ರಿ, ಎಲ್ಲ ಒಂದು ಕಡೆ ಚುನಾವಣೆ ಹತ್ತಿರ ಬರ್ತಿದೆ ಅಂತ ಈ ರೀತಿಯಾಗಿ ಒಂದು ಅಸ್ತ್ರ ಬಿಡ್ತಿದ್ದೀರಾ ಅಂತ? ಅಲ್ಲ, ಇದು ಅಸ್ತ್ರ ಅಲ್ಲ, ಅವರಾಗೆ ಮಾಡಿಕೊಂಡಿರುವಂಥದ್ದು. ಆಗಲೇ ಹೇಳಿದೆ, 5,000 ಮನೆಗಳನ್ನು ಕೊಡ್ತಾ ಇದ್ದೀನಿ ಅಂಥೇಳಿ. ಈಗ ಯಾರಾದರೂ ಕೂಡ ಕೇಂದ್ರ ಸರ್ಕಾರ ಮಾಡಿರುವಂಥ 37,000 ಯಾರು ಫಲಾನುಭವಿಗಳ ಪಟ್ಟಿ ಇದೆಯೋ ಅದರಲ್ಲಿ ಕೊಟ್ಟಿದ್ರೆ ಯಾವ ಸಮಸ್ಯೆನೂ ಬರ್ತಾ ಇರಲಿಲ್ಲ. ಪಬ್ಲಿಕ್ ನೋಟಿಫಿಕೇಶನ್ ಕೊಟ್ಟಿದ್ರೆ ಯಾವುದೇ ಸಮಸ್ಯೆನೂ ಬರ್ತಾ ಇರಲಿಲ್ಲ. ಅರ್ಜಿ ವಿತರಣೆ ಮಾಡಿದರೆ ಯಾವುದೇ ಸಮಸ್ಯೆ ಬರ್ತಾ ಇರಲಿಲ್ಲ. ಅವ್ರ ಮನೆ ಒಳಗಡೆ ಕೂತ್ಕೊಂಡು ಬೆನಿಫಿಷಿಯರ್ನ ಅವರೇ ಸೆಲೆಕ್ಟ್ ಮಾಡಿ ಆ ಬೆನಿಫಿಷಿಯರ್ ಫಾರಮ್ನ ಪಡ್ಕೋತಾ ಅದ್ರ ಮೇಲೇ ಅವರೇನೆ 17,000 ತೊಗೊಂಡಿದ್ದೀನಿ, 10,000 ತೊಗೊಂಡಿದ್ದೀನಿ, 30,000 ತೊಗೊಂಡಿದ್ದೀವಿ ಅಂತೇಳಿ ನಮೋದನೆ ನಾವು ಮಾಡಿದ್ದೀವಾ? ಅವರೇ ಮಾಡಿದ್ದಾರೆ. ಆ ಅರ್ಜಿ ಎಲ್ಲಿದೆ ಈಗ? ಶಾಸಕರ ಮನೆಯಿಂದ ನಿನ್ನೆ ದಿವಸ ನಗರಪಾಲಿಕೆ ಕಚೇರಿಗೆ ಬಂದಿದೆ. ತಾವು ಕೂಡ ಇವತ್ತು ಹೋಗಿ ನಗರಪಾಲಿಕೆ ಕಚೇರಿನಲ್ಲಿ ನೋಡ್ಬೋದು ಫಾರಂಗಳನ್ನು. 1,400 ಫಾರಂಗಳು ಮತ್ತು 5,000 ಫಾರಂಗಳ ಮೇಲೆ ಕೂಡ ಬರೆದಿದ್ದಾರೆ ಅದನ್ನು. ಅದೆಲ್ಲವನ್ನು ಲೆಕ್ಕ ಹಾಕಿದಾಗಲೇ ಇವತ್ತು ನಮಗೆ ಗೊತ್ತಿರೋದು 1,40,00,000 ರೂಪಾಯಿ ಹಣವನ್ನು ಈಗಾಗಲೇ ವಸೂಲಾತಿ ಮಾಡಿದ್ದಾರೆ ಅನ್ನೋದು ಯಾವ ಅಕ್ಯುರೆನ್ಸಿಯಿಂದ ಹೇಳ್ತೀವಿ? ಇನ್ನೊಂದು ವಿಚಾರ, ಅವ್ರು ಹೇಳ್ತಾರೆ ಎಂಡಲ್ಲಿ ಮತ್ತೊಂದ್ಸಲ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ಕೇವಲ 2 ದಿನಗಳಲ್ಲೇ ಎಲ್ಲ ಪ್ರೊಸೆಸ್ ಆಗಿಬಿಡುತ್ತೆ ಅಂತ, ಪ್ರೊಸೀಜರ್ಗಳು ಎಲ್ಲ. ಒಂದು ಕಡೆ ನಿಮ್ಮ ಆರೋಪಕ್ಕೂ ಮತ್ತು ಕೊನೆಯಲ್ಲಿ ಅವ್ರು ಹೇಳಿದ ಮಾತಿಗೂ ಒಂದು ಸಪೋರ್ಟ್ ಆಗೋಯ್ತಾ ಅಂತ? ಅಲ್ಲ, ಹಾಗಲ್ಲ, ನಡೀತಾ ಇರುವಂಥ ವ್ಯವಸ್ಥೆನೇ ಹಾಗೆ. ಅವರು 29 ತಾರೀಕು ಯಾವತ್ತು, ಇವತ್ತು ಸ್ಟಿಂಜ್ ಆಪರೇಷನ್ ಮಾಡ್ತೀವಿ ಅಂತೇಳಿ ನಾವೀಗಾಗಲೇ 1 ವಾರದಿಂದನೇ ಕೂಡ, ಅಲ್ಲ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ವಿ. ಕಾರಣ, ಮುಖ್ಯಮಂತ್ರಿಗಳು 29 ತಾರೀಕು ಮೈಸೂರು ಬಂದು ಈ ಫಲಾನುಭವಿಗಳಿಗೆ ಒಂದು ಫಲಾನುಭವಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥದ್ದು ಮತ್ತು ಪತ್ರ ಕೊಡುವಂಥ ಯೋಜನೆ ಇತ್ತು. ಆ ಕಡೆ ಪತ್ರ ಕೊಟ್ಟರೆ ನಾವಿದನ್ನು ಸ್ಟಿಂಜ್ ಆಪರೇಷನ್ ಮೂಲಕವಾಗಿ ಸತ್ಯ ತೋರಿಸ್ಬೇಕಂತ ಪ್ರಯತ್ನ ಮಾಡಿದ್ವಿ. ಚುನಾವಣಾ ನೀತಿ ಸಂಹಿತೆ ಬಂತು, ಹಾಗಾಗಿ ಮುಖ್ಯಮಂತ್ರಿಗಳು ಬಂದರೂ ಕೂಡ ಆ ಕೆಲಸವನ್ನು ಮಾಡಲಿಲ್ಲ, ಅವರು ರೆಸಾರ್ಟ್ಗೆ ಹೋದರು ಅಷ್ಟೇ. ಓಕೆ, ಇನ್ನು ಕಳೆದ ತಿಂಗಳಾಗಿರುವಂಥ ಸ್ಟಿಂಗ್ ಆಪರೇಷನ್ ಅಂತ ಹೇಳಿದರು, ಆಲ್ಮೋಸ್ಟ್ 1 ಮಂತ್ ಡಿಲೇ ಯಾಕಾಯಿತು ಅಂತ, 1 ತಿಂಗಳ ಒಂದು ಡಿಲೇ ಆಗಿರೋದು? ಇಲ್ಲ, ಇದು ಡಿಲೇ ಅಲ್ಲ. ಸಹಜವಾಗಿ ಇವತ್ತು ನಿಶ್ಚಯ ಆಗಿತ್ತು, ಮಾನ್ಯ ಮುಖ್ಯಮಂತ್ರಿಗಳು ಬಂದು ಎಲ್ಲರಿಗೂ ಕೂಡ ತಿಳುವಳಿಕೆ ಪತ್ರವನ್ನು ಕೊಡುವಂಥದ್ದು ದಿನಾಂಕ ನಿಶ್ಚಯ ಆಗಿಬಿಟ್ಟಿತ್ತು, ಸಿ ಎಂ ಪ್ರೋಗ್ರಾಮ್ನಲ್ಲಿ ಇತ್ತು 15 ದಿವಸದಿಂದನೇ. ಹಾಗಾಗಿ ಅವತ್ತು ಮುಖ್ಯಮಂತ್ರಿಗಳು ಒಂದು ಕಡೆ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಈ ಫಲಾನುಭವಿಗಳು ಯಾರು ಅಂತ ತೋರಿಸ್ಬೇಕನ್ನುವಂಥ ಪ್ರಯತ್ನ ಮಾಡಿದ್ವಿ. ನಗರಪಾಲಿಕಾ ಸದಸ್ಯರು, ನಗರಪಾಲಿಕೆ ಸದಸ್ಯರ ಹೆಂಡತಿ, ನಗರಪಾಲಿಕಾ ಸದಸ್ಯರ ಆಪ್ತ, ಈ ರೀತಿಯಲ್ಲಿ ಯಾರ್ಯಾರಿಗೆ ಮಂಜೂರಾತಿ ಆಗಿದೆ ಅನ್ನೋ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ವಿ. ಇದನ್ನು ಒಂದು ದೊಡ್ಡ ಸ್ಕ್ಯಾಮ್ ಇದು. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದ್ರಲ್ಲ ನಮಗೇನೂ ಆಗೇ ಇಲ್ಲ ಅಂತ, ಪ್ರಧಾನಮಂತ್ರಿಗಳು ಕೊಟ್ಟಿರುವಂತಹ 8,700 ಕೋಟಿ ರೂಪಾಯಿಗಳ ಹಗರಣದಲ್ಲಿ 30% ಕಿಕ್ ಬ್ಯಾಕ್ ಹೆಂಗೆ ಹೋಗ್ತಾ ಇದೆ ಅಂತ ತೋರಿಸ್ಬೇಕಂತಲೇ ನಾವು ರೆಡಿ ಇಟ್ಕೊಂಡಿದ್ವಿ. ಎಲ್ಲೊಂದು ಕಡೆ ನಿಮ್ಮ ಆರೋಪ ಇದೆಯಲ್ಲ ಆಲ್ರೆಡಿ, ಈಗ ಪರ್ಸೆಂಟೇಜ್ ಕಮಿಷನ್ ಸರ್ಕಾರ ಅಂತ, ಅದಕ್ಕೆ ಒಂದೊಂದೇ ಪ್ರೂಫ್ ಕೊಡ್ತಿದ್ದೀರಾ ಅಂತ ಈಗ? ಅಲ್ಲ, ಸಹಜವಾಗಿ ಈಗಲೂ ಕೊಡ್ತೀವಿ, ಇನ್ನು ಮುಂದೆನೂ ಇದೆ, ಬಹಳಷ್ಟು ವಿಚಾರ ಇದೆ. ಹೇಳುವಂಥದ್ದು ಸುಲಭ, ಆದರೆ ಯಾವುದೇ ವಿಚಾರವನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೊಳ್ಳೋದಾದರೆ ಹಸ್ತವನ್ನು ನಾವು ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ, ಸ್ವಚ್ಛ ಹಸ್ತವನ್ನು ಇಟ್ಕೋಬೇಕಾಗುತ್ತೆ. ಆದರೆ ತಮ್ಮ ಮನೆ ಒಳಗಡೆನೆ ಇದೆಲ್ಲವನ್ನು ಮಾಡಿ ಸುಮಾರು 6 ಕೋಟಿ ರೂಪಾಯಿಗಳನ್ನು ಈ ವ್ಯವಹಾರದಲ್ಲಿ ಡೀಲ್ ಮಾಡುವಂಥ ವ್ಯವಸ್ಥೆಗಳಾದರೆ ಸಾರ್ವಜನಿಕವಾಗಿ ಜನಗಳಿಗೆ ಗೊತ್ತಾಗಲ್ವ ಅದು? ಓಕೆ, ಸದ್ಯ ನಿಮಗೆ ತೋರಿಸ್ತಾ ಇದ್ದೀವಿ ಸ್ಟಿಂಗ್ ಆಪರೇಷನ್ ಒಂದನ್ನು ಮಾಜಿ ಸಚಿವರಾದಂಥ ರಾಮದಾಸ್ ಅವರು ಮಾಡಿದ್ರು. ಫಲಾನುಭವಿಗಳ ಹೆಸರಲ್ಲೇ ವ್ಯಕ್ತಿಯೊಬ್ಬರನ್ನ ಕಳಿಸಿ ಅಲ್ಲಿ ಸ್ಟಿಂಗ್ ಆಪರೇಷನ್ ಆಗಿತ್ತು. ಆ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ, ಜೊತೆಗೆ ಬಹಳ ಪ್ರೊಫೆಷನಲ್ ಆಗಿ ಸೈಡಲ್ಲಿ ಟೆಕ್ಸ್ಟ್ಗಳು ಕೂಡ ಇದ್ದಾವೆ. ನಿಮಗೆ ಏನೇನು ಮಾತುಕತೆ ಆಗ್ತಿದೆ, ಕನ್ವರ್ಸೇಷನ್ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಾಜೀರ್ ಎನ್ನುವ ವ್ಯಕ್ತಿಯ ಜೊತೆಗೆ ಅಲ್ಲಿ ಫಲಾನುಭವಿಯೊಬ್ಬರು ಬರ್ತಾರೆ, ಅಲ್ಲಿ ನಿವೇಶನ ಹಂಚಿಕೆ ವಿಚಾರವಾಗಿ ವಸತಿ ಯೋಜನೆ ವಿಚಾರವಾಗಿ ಹೇಗೆ ಅಕ್ರಮ ನಡೆದಿದೆ ಅಂತ ಹೇಳಿರುವಂತಹ ವಿಚಾರ. ನಾಜೀರ್ ಪಾಷಾ ಫಲಾನುಭವಿಯ ಬಳಿ 30,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ನಾಜೀರ್ ಪಾಷಾ ಫಲಾನುಭವಿಯಿಂದ 5,000 ಹಣ ಪಡೆದ ಒಂದು ವಸತಿ ಸಮಿತಿ ಸದಸ್ಯರು ಕೂಡ ಆಗಿರ್ತಾರೆ ಅಂತ. ಓಕೆ, ಇದ್ರ ಬಗ್ಗೆ ನೇರ ಸಂಪರ್ಕದಲ್ಲಿದ್ದರು ರಾಮದಾಸ್ ಅವರು, ನಾನು ಮತ್ತೆ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀನಿ ಮೈಸೂರಿನಿಂದ. ರಾಮದಾಸ್ ಅವರ ಒಂದು ವಿಚಾರ ಏನಂದರೆ, ಈಗ
ಅಲ್ಲಿ ಏನು ಅಕ್ರಮ ಮಾಡಿರೋದು ನಿಮ್ಮ ಸ್ಟಿಂಗ್ನಲ್ಲಿ ನಾಸೀರ್ ಅನ್ನುವ ವ್ಯಕ್ತಿ ಅಂದರೆ ಶಾಸಕರ ಆಪ್ತರು ಎಲ್ಲೊಂದು ಕಡೆ ಶಾಸಕರೇ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇರೋದು ತಪ್ಪಾಗಲ್ವಾ ಅಂತ ಒಂದು ರೀತಿಯಾಗಿ. ಇದರಲ್ಲಿ ಯಾರೋ ಒಬ್ಬರ ಪರವಾಗಿ ನಾನು ಹೇಳ್ತಾ ಇಲ್ಲ, ಆಶ್ರಯ ಸಮಿತಿಯ ಅಧ್ಯಕ್ಷರು ಶಾಸಕರು. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದೀನಿ, ಈ ಅಕ್ರಮವಾದಂಥ ಪಟ್ಟಿಗೆ ನಗರ ಪಾಲಿಕಾ ಆಯುಕ್ತರು ಮೆಂಬರ್ ಸೆಕ್ರೆಟರಿ ಆಸ್ ಅನ್ IAS ಆಫೀಸರ್ ಅವ್ರು ಹೇಗೆ ಸಹಿ ಮಾಡಿದ್ರು, ಅವ್ರದ್ದು ಪಾತ್ರ ಇದೆಯಲ್ಲ ಇದರಲ್ಲಿ. ಹಾಗಾಗಿ ಯಾರೋ ಒಬ್ಬರ ಬಗ್ಗೆ ಹೇಳ್ತಾ ಇರುವಂಥದ್ದಲ್ಲ, ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ 1.5 ಲಕ್ಷ ರೂಪಾಯಿನಲ್ಲಿ 50,000 ರೂಪಾಯಿಗಳನ್ನು ಕಿಕ್ ಬ್ಯಾಕ್ ಆಗಿ ಪಡೆಯುವಂಥ ವ್ಯವಸ್ಥೆಗಳು ಇಲ್ಲಿ ಪ್ರಾರಂಭವಾಗಿರೋದ್ರ ಬಗ್ಗೆ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಜೊತೆಗೆ ಕೇವಲ ಇದು ನಾನು ತುಣುಕು ಅಂತ ಹೇಳಿದೆ, ಆದರೆ 1,400 ಅರ್ಜಿಗಳ ಮೇಲೆ ಕೂಡ ಯಾರು ಈ ಇದನ್ನು ರೆಫರೆನ್ಸ್ ಮಾಡಿದ್ದಾರೆ, ಯಾರು ಎಷ್ಟು ಹಣವನ್ನು ಅಡ್ವಾನ್ಸ್ ತಗೊಂಡಿದ್ದಾರೆ, ಅವರು ಯಾವ ಜಾತಿಯವರು, ಅವ್ರಿಗೆ ಯಾವ ನಂಬರ್ನ ಮನೆಯನ್ನು ಅಲಾಟ್ ಮಾಡಿದ್ದೀವಿ, ಇವೆಲ್ಲ ಮಾಹಿತಿಯನ್ನು ಕೂಡ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಹಾಗಾಗಿ ಇದ್ರ ಹಿಂದ್ಗಡೆ ಒಂದು ದೊಡ್ಡ ಷಡ್ಯಂತ್ರ ಇದು ಒಳಗಡೆ ಇದೆ. ಆಗಲೇ ಅವರೇ ಹೇಳಿದ ರೀತಿಯಲ್ಲಿ ಹಂಚಿಕೆ ಆಗಿತ್ತು ನಮಗೆ, 140 ಮನೆಗಳನ್ನು ಒಬ್ಬೊಬ್ಬ ಸದಸ್ಯನಿಗೆ ಹಂಚಿದ್ರು, ಅದರಲ್ಲೂ ಕೂಡ ಶಾಸಕರು 70 ಹಿಂದಕ್ಕೆ ಇತ್ಕೊಂಡ್ಬಿಟ್ಟಿದ್ದಾರೆ. ಈ ಮಾತುಗಳನ್ನೆಲ್ಲ ನೀವು ಕೇಳಿದಿರಿ. ಜೊತೆಗೆ ತಕ್ಷಣದಲ್ಲೇ ಅರ್ಜೆಂಟಾಗಿ ನಾವು ಮಾಡಿಕೊಡ್ತಾ ಇದೀವಿ ಇದನ್ನ ಅನ್ನುವಂತ ಎಲ್ಲ ವಿಚಾರಗಳನ್ನು ಅವರೇ ಹೇಳಿದ್ದಾರೆ. ಯಾರೋ ಒಬ್ಬ ಮಹಿಳೆ ನಮ್ಮ ಹತ್ರ ಬಂದು ಈಗ ಅಪೋಸಿಷನ್ ಬಂದು ಆಲ್ಮೋಸ್ಟ್ ಈಗ 5 ವರ್ಷಗಳಾಯಿತು, ಈಗ ಅಂತಿಮ ಹಂತದಲ್ಲಿದ್ದೀರಿ, ಇಷ್ಟು ವರ್ಷಗಳಲ್ಲಿ ನೀವು ಗಮನಿಸಿರಲಿಲ್ವಾ ಅಂತ ಈ ತರಂತ ವಿಚಾರಗಳು ಈ ರೀತಿ ಆಗ್ತಿದೆ ಅಂತ ಎಲ್ಲೂ ಕೂಡ ಮಾತನಾಡಿದ್ದು ನಾವು ಕಂಡಿರಲಿಲ್ಲ ಅಂತ. ಈಗ ಅಲ್ಲಲ್ಲ, ಈಗ ಇದುವರೆಗೆ ಒಂದೇ ಒಂದು ಮನೆಯನ್ನು ಕೊಟ್ಟಿಲ್ಲ ಅವರು, ಮೈಸೂರಲ್ಲಿ ಯಾವುದೇ ಶಾಸಕರು ಕೊಟ್ಟಿಲ್ಲ, ಒಂದೇ ಮನೆ ಕೊಟ್ಟಿರಲ್ಲ. ಈಗ ಮನೆಯನ್ನು ಮಂಜೂರಾತಿ ಮಾಡ್ತೀವಿ ಅಂತ ಹೇಳಿ ಒಂದು ನಾಟಕ ಮಾಡಿ ಇರುವಂಥ ವ್ಯವಸ್ಥೆ ಒಳಗಡೆ ತಗೊಂಡಿರುವಂಥದ್ದು. ಆ ದೃಷ್ಟಿಯಿಂದ ಈಗ ಅವರು ಕಳೆದ ತಿಂಗಳು ಇದಕ್ಕೆ ಸಂಬಂಧಪಟ್ಟಂಥ ರೆಸೊಲ್ಯೂಷನ್ ಮಾಡಿದ್ರು, ಪಟ್ಟಿ ಮಾಡಿದ್ರು, ಅದರಿಂದ ಈಗ ಬಂದಿದ್ದೀವಿ. ಇದು ಹಿಂದೆ ಹೋರಾಟ ಆಗಿದ್ದು ನಿಮ್ಗೆ ಮರ್ತಿದ್ದೀರಿ ಅನಿಸುತ್ತೆ. ಈಗಾಗಲೇ ಕಳೆದ 2 ವರ್ಷಗಳ ಕಾಲದ ಹಿಂದೆ ಆಶ್ರಯ ಸಮಿತಿಯಲ್ಲಿದ್ದಂಥ ಮನೆಗಳನ್ನು ರದ್ದು ಮಾಡಿ ಬೇರೆಯವರು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಆಗ ಹೋರಾಟ ಮಾಡಿದ್ವಿ ನಾವು, ದೊಡ್ಡ ಸ್ಟ್ರೈಕ್ ಆಯಿತು, 1,000 ಜನ ಮಹಿಳೆಯರು ಮತ್ತು ಫಲಾನುಭವಿಗಳು ಬಂದು ನಗರಪಾಲಿಕೆ ಮುಂದೆ ಹೋರಾಟ ಆಯಿತು. ಆಗ ಸರ್ಕಾರದವರು ಮಧ್ಯೆ ಬಂದು ಇಂಟರ್ಫಿಯರೆನ್ಸ್ ಆಗಿ ಯಾರ್ದನ್ನೇ ಮಂಜೂರಾತಿಯನ್ನು ಕ್ಯಾನ್ಸಲ್ ಮಾಡಲ್ಲ ನಾವು ಅಂಥೇಳಿ ಹೊಸ ಲಿಸ್ಟ್ ಏನು ಮಾಡಿದ್ರು ಅದನ್ನು ರದ್ದು ಮಾಡಿದ್ರು. ಆವಾಗ ಅದನ್ನು ಸಹಜವಾಗಿ ಮರ್ತಿರ್ತೀವಿ. 2 ವರ್ಷದಿಂದ ಕೂಡ ಇಂಥದ್ದೇ ಒಂದು ದೊಡ್ಡ ಹೋರಾಟ ಆಗಿತ್ತು. ಓಕೆ, ಇನ್ನು ಎಷ್ಟು ಜನಕ್ಕೆ ಈ ರೀತಿ ಮೋಸ ಆಗಿರ್ಬೋದು ನಿಮ್ಮ ಪ್ರಕಾರ, ನಿಮ್ಮ ಒಂದು ಸರ್ವೆ ಪ್ರಕಾರ ಒಂದು ಎಷ್ಟು ಜನರ ಕೈಲಿ ಈ ರೀತಿಯಾಗಿ ಲಂಚವನ್ನು ಪಡೆದಿರ್ಬೋದು ಅಂತ ಅಲ್ಲಿ? ಅಲ್ಲ, ಈಗಿರುವಂತ ಅವರೇ ಬರೆದಿದ್ದಾರೆ, ನಾವೇನು ಇದು ಮಾಡಬೇಕಾಗಿಲ್ಲ. 1,400 ಪಟ್ಟಿ ಒಂದು ಕಡೆ ಇದೆ, 2,126 ಪಟ್ಟಿ ಇನ್ನೊಂದು ಕಡೆಗಿದೆ, ಇನ್ನೊಂದು 55 ಜನದ ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಅದನ್ನು ನೋಡಿಬಿಟ್ರಂತೂ ನಿಮಗೆ ಬಡವರು ಯಾರ್ಯಾರು ಅಂತ ತೋರಿಸಿದ್ದಾರೆ. ಒಂದು ನಗರಪಾಲಿಕಾ ಸದಸ್ಯರು, ಮಾಜಿ ನಗರಪಾಲಿಕಾ ಸದಸ್ಯರು, ಹಾಲಿ ಇಲ್ಲಿರುವಂಥ ಈ ಇದರಲ್ಲಿ ಮೆಂಬರ್ ಮಗ, ಶಾಸಕರ ಮನೆಯಲ್ಲಿ ಕೆಲಸ ಮಾಡುವಂಥ ಹುಡುಗ, ಅವರ ಮ್ಯಾನೇಜರು, ಈ ಥರದಲ್ಲಿ ಪಟ್ಟಿಯನ್ನು 55 ಜನಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಕೊಟ್ಟಿದ್ದೀವಿ. ವೆರಿಫಿಕೇಷನ್ ಮಾಡಿದ್ರೆ ಅವ್ರ ಫೋನ್ ನಂಬರ್ ಕೊಟ್ಟಿದ್ದೀವಿ, ವಿಳಾಸವನ್ನು ಕೊಟ್ಟಿದ್ದೀವಿ, ನಾವೆಲ್ಲ ಕೊಟ್ಟಿರೋದು ಅವರೇ ಮಾಡಿರುವಂಥ ರೆಸೊಲ್ಯೂಷನ್ ಕಾಪಿಯನ್ನು ಮುಂದೆ ಪ್ರೆಸೆಂಟ್ ಮಾಡಿದ್ದೀವಿ. ಓಕೆ, ಇದನ್ನು ಜಸ್ಟ್ ಸ್ಯಾಂಪಲ್ ಅಂತ ಹೇಳ್ತಿದ್ದೀರಿ, ಬೇರೆ ಏನೆಲ್ಲ ಅಸ್ತ್ರ ಇದೆ ಅಂತ ನಿಮ್ಮ ಹತ್ರ ಈಗ ಇನ್ನು ಚುನಾವಣೆ ಬರೋದ್ರೊಳಗೆ? ಅಲ್ಲ, ಇವತ್ತು ನಾನು ಮುಂದೆ ಇರೋದು ಇಷ್ಟೇ, ನೋವಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಡವ್ರಿಗೋಸ್ಕರವಾಗಿ ಪ್ರಧಾನಮಂತ್ರಿಗಳು ಕೊಟ್ಟಿರುವಂಥ ಮನೆಯಲ್ಲಿ ಯಾರೋ ಎಲ್ಲೋ ತನ್ನ ಚಿನ್ನವನ್ನು ಅಡು ಇಟ್ಬಿಟ್ಟು ಬಂದು ಇಲ್ಲಿ ಕೊಡ್ತಾರೆ, ಬರುವಂಥ ಸಮಯದಲ್ಲಿ ಬರುತ್ತಾ ಇಲ್ವಾ ಅನ್ನೋಂಥ ಭಯ ನಿರ್ಮಾಣ ಮಾಡುವಂಥ ಸಂದರ್ಭ ಇದೆ. ಆದರೂ ಆಸೆ ಎಲ್ಲೋ ಒಂದು ಕಡೆ ನಮ್ಮ ಮನೆ ಸಿಗ್ತಾ ಇದೆ ಅನ್ನೋಂಥ ಆಸೆಗೋಸ್ಕರವಾಗಿ ಜನ ಹಣ ಕೊಟ್ಟಿದ್ದಾರೆ. ಇವತ್ತು ಅವ್ರ ಪರಿಸ್ಥಿತಿ ಏನು, ಎಲ್ಲಿದೆ ಭೂಮಿ ನಿಮಗೆ ಕೊಡಲಿಕ್ಕೆ, ನಿಮ್ಮ ಹೆಸರಿಗೆ ಭೂಮಿ ಬರಲಾಗಿದೆಯಾ, ಇವೆಲ್ಲ ದಾಖಲಾತಿಗಳನ್ನು ಕೂಡ ಇದೆ. ನಾನು ಕೇವಲ ಶಾಸಕರ ಬಗ್ಗೆ ಕೇಳ್ತಾ ಇಲ್ಲ, ಯಾರು ಮೆಂಬರ್ ಸೆಕ್ರೆಟರಿ ಸರ್ಕಾರದ ಒಬ್ಬ ಅಧಿಕಾರಿ ಇದ್ದಾನೆ ಅವನ ವಿರುದ್ಧನೂ ಇವತ್ತು ಫೈಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ನಾನು. ಆದರೆ ನಿಮ್ಮ ಮೇನ್ ಟಾರ್ಗೆಟ್ ಇರೋದು ಮಾತ್ರ ಸೋಮಶೇಖರ್ ಅವರು ಅಂತ ನಮಗೆ ಒಂಥರ ಪರೋಕ್ಷವಾಗಿ ಗೊತ್ತಾಗ್ತಿದೆ ಅಂತ ಮೇಲ್ನೋಟಕ್ಕೆ ನೋಡೋರಿಗೆ ಅನಿಸುತ್ತೆ. ಆ ಥರ ಇಲ್ಲ ಇಲ್ಲ, ಇದು ಸಿಸ್ಟಮ್ನ ವಿರುದ್ಧ. ರಾಜ್ಯ ಸರ್ಕಾರ ಕೇವಲ ಇಷ್ಟಕ್ಕೆ ಮಾತ್ರ ನಿಂತಿಲ್ಲ. ನಾನು 16,000 ಮನೆಗಳು ಏನು ಮಂಜೂರಾತಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, 8,703 ಕೋಟಿ ರೂಪಾಯಿಗಳೇನು ಹಣ ಬಿಡುಗಡೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಕ್ಯಾಮ್ನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಹೊರತು ಕೇವಲ ಇದೊಂದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನು ಎಲ್ಲದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನುವಂಥ ವಿಚಾರವನ್ನೇ ಮುಂದೆ ಇಡ್ತಾ ಇದ್ದೀನಿ. ಓಕೆ ಓಕೆ, ಧನ್ಯವಾದ ರಾಮದಾಸ್ ಅವರು ಇದುವರೆಗೆ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.